ಸ್ನೇಹಿತರೆ, ಇವತ್ತು ಮಾನಸಿಕ ನೆಮ್ಮದಿಗಾಗಿ ವಿಶೇಷ ಸ್ತೋತ್ರವನ್ನು ಹೇಳ್ಕೊಡ್ತೀನಿ. ಈ ಸ್ತೋತ್ರವನ್ನು ಮನೆಯಲ್ಲಿ ನಿತ್ಯ ಹೇಳ್ತಾ ಇರೋದ್ರಿಂದ ಮಾನಸಿಕವಾಗಿ ನೆಮ್ಮದಿ ದೊರಕುತ್ತೆ. ಮನೆಯಲ್ಲಿ ಗಂಡಸರು ಹೇಳ್ಬೋದು, ಹೆಣ್ಮಕ್ಳು ಹೇಳ್ಬೋದು, ಯಾರು ಬೇಕಾದರೂ ಈ ಸ್ತೋತ್ರವನ್ನು ಹೇಳ್ಬೋದು. ಮನುಷ್ಯನಿಗೆ ಮಾನಸಿಕವಾಗಿ ನೆಮ್ಮದಿ ಇರುವುದಿಲ್ಲ ಅಂದರೆ ಆ ಮನುಷ್ಯ ಯಾವ ಕೆಲಸ ಮಾಡಲಿಕ್ಕೂ ಆತನಿಗೆ ಮನಸ್ಸಿರುವುದಿಲ್ಲ. ಒಂದು ಅಡುಗೆ ಮಾಡಲಿಕ್ಕೂ ಕೂಡ ಸರಿಯಾಗಿ ಅಡುಗೆ ಮಾಡಿ ಊಟಕ್ಕೆ ಹಾಕಬೇಕು ಅನ್ನೋದರಲ್ಲಿ ಮನಸ್ಸಿರುವುದಿಲ್ಲ. ಅದಕ್ಕಾಗಿ ಇದೊಂದು ವಿಶೇಷ ಸ್ತೋತ್ರ ಅಂತೇಳಿ ಮಾನಸಿಕವಾಗಿ ನೆಮ್ಮದಿಯನ್ನು ತಂದುಕೊಡ್ತದೆ ಈ ಸ್ತೋತ್ರವನ್ನು. ನೀವು ಬೆಳಗ್ಗೆ ಸ್ನಾನ ಆದಮೇಲೆ 16 ಸಾರಿ ಹೇಳ್ಬೋದು, ಮತ್ತು ಸಾಯಂಕಾಲನೂ ಸಹ ಹೇಳ್ಬೋದು. ಎರಡೂ ಹೊತ್ತು ಹೇಳಿದ್ರಂತೂ ಮನೆಯಲ್ಲಿ ಸಮಾಧಾನ ನೆಮ್ಮದಿ ಸಿಗ್ತದೆ. ನೀವು ಹೇಳ್ತಾ ಹೋದ ಹಾಗೆ ನಿಮಗೆ ಅನಿಸ್ಲಿಕ್ಕೆ ಶುರು ಆಗ್ತದೆ. ಮನೆಯಲ್ಲಿ ತಾನಾಗಿಯೇ ಈ ಜಗಳ, ಜೂಟಿ, ಸಂಬಂಧಿಕರ ಜೊತೆ ಜಗಳ ಆಗಿರ್ಬೋದು, ಮನೆ ಗಂಡನ ಜೊತೆ ಜಗಳ, ಗಂಡ ಹೆಂಡತಿ ಜೊತೆ ಜಗಳ, ಮಕ್ಕಳ ಜೊತೆ ಜಗಳ, ಮಕ್ಕಳು ನಿಮ್ಮ ಜೊತೆ, ತಾಯಿ ತಂದೆ ತಾಯಿ ಜೊತೆ ಜಗಳ, ಇವೆಲ್ಲವೂ ಜಗಳಗಳು ತಾನಾಗಿಯೇ ಕಡಿಮೆ ಆಗ್ತಾ ಆಗ್ತಾ ಬರ್ತದೆ. ಯಾವಾಗ ನೀವು ಮನಸ್ಸು ಕೊಟ್ಟು ಭಗವಂತನ ಮುಂದೆ ಈ ಶ್ಲೋಕವನ್ನು, ಇದು ಒಂದು ವಿಶೇಷವಾದ ಶ್ಲೋಕ ಅದ, ಇದುವರೆಗೂ ನೀವು ಕೇಳಿರುವುದೇ ಇಲ್ಲ ಈ ಶ್ಲೋಕವನ್ನು. ಈ ಶ್ಲೋಕ ನಾವು ಅಧ್ಯಯನ ಮಾಡಿ ಇದು ವೇದಶಾಸ್ತ್ರದಲ್ಲಿ ಬಂದಿರುವಂಥ ವಿಶೇಷ ಸ್ತೋತ್ರ ಅಂತಲೇ ಹೇಳ್ತೇವೆ. ಈ ಸ್ತೋತ್ರದಲ್ಲಿ ಇಷ್ಟೊಂದು ಮಹತ್ವದ ಅಂತಂದ್ರೆ ಮನೆಯಲ್ಲಿ ಶಾಂತತೆಯನ್ನು ತಂದುಕೊಡ್ತದೆ. ಇದನ್ನು ಕೇವಲ ಹೆಣ್ಮಕ್ಕಳೇ ಹೇಳಬೇಕು ಅಂತ ಏನೂ ಇಲ್ಲ, ಗಂಡನೂ ಹೇಳ್ಬೋದು, ಹೆಂಡತಿ, ಗಂಡ, ಮನೆಯಲ್ಲಿ ಮಕ್ಕಳು ಸಹ ಎಲ್ಲರೂ ಈ ಶ್ಲೋಕವನ್ನು ಹೇಳ್ತಾ ಇದ್ದರೆ ಮನೆಯಲ್ಲಿ ಸಮಾಧಾನ ನೆಮ್ಮದಿ ದೊರಕ್ತದೆ. ಜಗಳಗಳು ತಾನಾಗಿಯೇ ಶಾಂತತೆಯನ್ನು ಪಡೀತವ. ಅಷ್ಟೇ ಅಲ್ಲ, ಮನೆಯಲ್ಲಿ ಯಾವಾಗಲೂ ಜಗಳ ಜಗಳ ಇದ್ದರೆ ಆ ಮನೆಯಲ್ಲಿ ಲಕ್ಷ್ಮಿ ಕೂಡ ನಿಲ್ಲೋದಿಲ್ಲಂತ. ಅಂತಹ ಎಷ್ಟೋ ಪ್ರಸಂಗಗಳು ಕೂಡ ನಿಮ್ಮ ಮನೆಯಲ್ಲಿ ಕಡಿಮೆ ಆಗ್ತದೆ. ಶಾಂತತೆ ನೆಮ್ಮದಿ ಇದ್ದಾಗ ನಾವು ಮಾಡಿದಂಥ ಕೆಲಸಗಳು ಕೂಡ ನಮಗೆ ಯಶಸ್ಸನ್ನು ತಂದು ಕೊಡ್ತದಂತ. ಅದಕ್ಕಾಗಿ ಇವತ್ತು ನಾನು ನಿಮಗೆ ಅಧ್ಯಯನವನ್ನು ಮಾಡಿ ವಿಶೇಷವಾದ ಶ್ಲೋಕವನ್ನು ಹೇಳಿಕೊಡ್ತೀನಿ. ಇದು ಸ್ವಲ್ಪ ಕಠಿಣವಾದ ಸ್ತೋತ್ರ ಅದ, ಇದನ್ನೇ ನಿಮ್ಗೆ ಅನ್ಲಿಕ್ಕೆ ಬರೋದಿಲ್ಲ ಅನ್ನೋದಾದ್ರೆ ನೀವು ಇದನ್ನು 16 ಸಾರಿ ಕೇಳಿದರೂ ಸಾಕು. ಯಾಕಂದರೆ ಇದು ಅತ್ಯಂತ ಶಕ್ತಿಯುತವಾದಂಥ ಮಂತ್ರ, ಇದನ್ನು ಸರಿಯಾಗಿ ಹೇಳಬೇಕು, ಎಲ್ಲೂ ತಪ್ಪಬಾರ್ದು. ನಿಮಗೆ ತಪ್ಪೇನೆ ಅನಿಸಿದರೆ ಮೊದಲು ಒಂದು ಸ್ವಲ್ಪ ದಿವಸ ಇದನ್ನು ನೀವು ಕೇಳ್ತಾ ಹೋಗ್ರಿ. 16 ಸಾರಿ ನೀವು ಕೇಳಿದಾಗ ನಿಮ್ಮ ಮನಸ್ಸಲ್ಲಿಯೇ ಎಷ್ಟೊಂದು ಶಾಂತಿ ನೆಮ್ಮದಿ ಉತ್ಪತ್ತಿ ಆಗ್ಲಿಕ್ಕೆ ಹತ್ತದ. ನಂತರ ನೀವು ಹೇಳಲಿಕ್ಕೆ ಶುರು ಮಾಡ್ರಿ. ಇನ್ನು ಇದನ್ನು ನಾವು 16 ಸಾರಿ ಹೇಳಬೇಕು ಅಂತ ಹೇಳಿದೆ. ಬೆಳಗ್ಗೆ ಸ್ನಾನ ಆದ ತಕ್ಷಣ 16 ಸಾರಿ ಹೇಳ್ರಿ, ಸಾಯಂಕಾಲ ದೀಪ ಹಚ್ಚಿದ ತಕ್ಷಣ 16 ಸಾರಿ ಈ ಶ್ಲೋಕವನ್ನು ಹೇಳಬೇಕು. ಇನ್ನು ಹೆಣ್ಮಕ್ಳು ಮುಟ್ಟಾದಾಗ ದಯವಿಟ್ಟು 4 ದಿವಸ ಹೇಳಲಿಕ್ಕೆ ಹೋಗಬೇಡ್ರಿ. ಅಕಸ್ಮಾತ್ ಊರಿಗದು ಹೋದಾಗ ಎಲ್ಲಿ ಬೇಕಾದರೂ ಈ ಶ್ಲೋಕವನ್ನು ಹೇಳ್ಬೋದು. ಊರಿಗೆ ಹೋದಾಗ ಹೇಳ್ಬೋದು, ಅಥವಾ ಎಲ್ಲೋ ಪ್ರವಾಸವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಆವಾಗ ಕೂಡ ನೀವು ಇದನ್ನು ಹೇಳ್ಬೋದು. ಆದ್ರೆ ಮನೆ ಹೊರಗಡೆ ಎಲ್ಲೋ ನಿಂತು ಕಟ್ಟಿ ಮೇಲೆ ಕೂತು ಆ ರೀತಿಯೆಲ್ಲ ಹೇಳಲಿಕ್ಕೆ ಹೋಗಬೇಡ್ರಿ. ನೀವು ಯಾವುದೋ ಊರಿಗೆ ಹೋಗಿರ್ತೀರಿ, ಯಾವುದೋ ಮನೆಯಲ್ಲಿರ್ತೀರಿ, ಅವ್ರ ಮನೆಯಲ್ಲೂ ಕೂಡ ಈ ಸ್ತೋತ್ರವನ್ನು ಹೇಳ್ಬೋದು. ಇನ್ನು ನಿಮಗೆ ಸೂತಕ ಬಂದಾಗ ಬಿಡ್ಬೋದಾ ಅಂತಂದರೆ, ಸೂತಕ ಬಂದಾಗ ಬೇರೆ ಯಾರೋ ತೀರ್ಕೊಂಡಾಗ, ನಿಮ್ಮ ದೂರದ ಸಂಬಂಧಿಕರು ಎಲ್ಲೋ ಇರುವಂಥ ಸಂಬಂಧಿಕರು ತೀರ್ಕೊಂಡಾಗ ನೀವು ತಲೆ ಮೇಲೆ ಸ್ನಾನವನ್ನು ಮಾಡಿ ಸೂತಕದಲ್ಲೂ ಕೂಡ ಈ ಸ್ತೋತ್ರವನ್ನು ಪಾರಾಯಣ ಮಾಡ್ಬೋದು. ಆದರೆ ನಿಮ್ಮ ಮನೆಯಲ್ಲಿಯೇ ಯಾರಾದರೂ ತೀರ್ಕೊಂಡಾಗ ಈ ಸ್ತೋತ್ರವನ್ನು ಹೇಳಲಿಕ್ಕೆ ಹೋಗಬೇಡ್ರಿ. 11 ದಿವಸ ಸ್ತೋತ್ರವನ್ನು ದಯವಿಟ್ಟು ಹೇಳಲಿಕ್ಕೆ ಹೋಗಬೇಡ್ರಿ. ಇನ್ನು ಶ್ಲೋಕವನ್ನು ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ರಿ. ಅಹಸ್ಸೂತೆ ಸವ್ಯಂ ತವ ನಯನಂ ಕಾರ್ತ್ಮಕತೆಯ ತ್ರಿಯಾ ಮಾಂ ವಾಮಂತೆ ಸೃಜತಿ ರಜನೀ ನಾಯಕತೆಯ ತೃತೀಯಾತೆ ದೃಷ್ಟಿರ್ದಲಿತ ಹೇಮಾಂಬುಜರುಚಿ ಸಮಾಧತ್ತೆ ಸಂಧ್ಯಾಂ ದಿವಸ ನಿಶಯೋರಂತರಚರೀಂ. ಇಷ್ಟೇ ಈ ಶ್ಲೋಕ. ಈ ಶ್ಲೋಕವನ್ನು ನಿತ್ಯ ನೀವು ಹೇಳ್ತಾ ಹೋದ್ರಿ, 16 ಸಾರಿ ಕೇಳ್ತಾ ಹೋಗ್ರಿ, ಇಲ್ಲ ಹೇಳ್ತಾ ಹೋಗ್ರಿ, ನಿಮ್ಮ ಮನೆಯಲ್ಲಿ ತಾನಾಗಿ ಸಮಾಧಾನ ಪರಿಸ್ಥಿತಿ ಉಂಟಾಗ್ತದೆ. ನೀವು ನನಗೆ ಕಮೆಂಟ್ಸ್ ಹಾಕಿ ಹೇಳ್ತೀರಾ. ದಯವಿಟ್ಟು ಸರಿಯಾಗಿ ನಾನು ಹಾಕಿರುವಂಥ ಪ್ರತಿಯೊಂದು ವಿಡಿಯೋಗಳನ್ನು ನೋಡ್ರಿ. ಯಾಕೆ ಹೇಳ್ತೀನಿ ಅಂದ್ರೆ,
ಯಾರಾದರೂ ನಮಗೆ ನೀವು ಹೇಳಿಕೊಟ್ಟಿದ್ದರಿಂದ ನಮಗೆ ಒಳ್ಳೆಯದಾಗ್ಯದ ಅಂಥೇಳಿ ಕಮೆಂಟ್ಸ್ ಹಾಕಿದಾಗ ನಮಗೆ ಲಿಂಕ್ ಶೇರ್ ಮಾಡಿರಿ ಅಂಥೇಳಿ ಹೇಳ್ತೀರಿ. ನನಗೆ ಅಷ್ಟೊಂದು ಸಮಯ ಇರೋದಿಲ್ಲ, ಹುಡುಕ್ತಾ ಕೂತು ನಿಮಗೆ ಲಿಂಕ್ ಶೇರ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋನೂ ನಿಮಗೆ ಉಪಯೋಗ ಅದನೋ ಇಲ್ಲೋ ನೋಡ್ಕೊಂಬಿಡ್ರಿ, ನಿಮಗೆ ಯಾವತ್ತಾದರೂ ಒಂದು ದಿವಸ ಆ ವಿಡಿಯೋ ಉಪಯೋಗ ಬರಬಹುದು. ಅದಕ್ಕಾಗಿ ನಾವು ಹಾಕುವಂಥ ವಿಡಿಯೋಗಳನ್ನ ನೀವು ನೋಡ್ತಾ ಹೋದರೆ ನಮಗೂ ಸಂತೋಷ ಅನ್ನಿಸ್ತದೆ. ದಯವಿಟ್ಟು ಪೂರ್ತಿ ವಿಡಿಯೋನ ನೋಡ್ರಿ ಅಂಥೇಳಿ ನಾನು ನಿಮ್ಗೆ ಕೇಳ್ಕೊತೇನೆ. ಇದರಿಂದ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಬದಲಾವಣೆ ಬರ್ತದೆ, ನಿಮ್ಮ ಕಷ್ಟಗಳೆಲ್ಲವೂ ದೂರ ಆಗ್ತದೆ, ನಿಮಗೆ ಅನ್ನಿಸ್ಲಿಕ್ಕೆ ಶುರುವಾಗ್ತದೆ. ಯಾವಾಗ ನಾವು ದೇವರು ಧರ್ಮ ಆಚರಣೆ ಮಾಡಲಿಕ್ಕೆ ಹತ್ತೇವೋ ಆವಾಗ ನಮ್ಮ ಮನೆಯಲ್ಲಿರುವಂಥ ದಾರಿದ್ರ್ಯ ತಾನಾಗೇ ಹೊರಗೆ ಹೋಗ್ತದೆ. ಒಂದಿಲ್ಲ ಒಂದು ದಿವಸ ನಿಮ್ಮ ಮನೆಗೆ ಬೆಳಕು ಬಂದೇ ಬರ್ತದೆ. ಅದಕ್ಕಾಗಿ ಪ್ರತಿಯೊಂದು ವಿಡಿಯೋನ ನೋಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.